ರಸ್ತೆ ಬದಿ ನೀಟಾಗಿ ಸ್ಕೇಟಿಂಗ್ ಮಾಡ್ತಾ ಸಾಗಿರೋ ಮಹಿಳೆಯರು ದೇಶ ಪರ್ಯಟನೆಗೆ ಹೊರಟಿರೋ ಉತ್ಸಾಹಿ ಚಿಲುಮೆಗಳು ಪಾದಯಾತ್ರೆ ಸೈಕಲ್ ಯಾತ್ರೆಯನ್ನ ನೀವು ಕೇಳಿರ್ಬಹುದು ನೋಡಿರಬಹುದು ಆದ್ರೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸ್ಕೇಟಿಂಗ್ ಮಾಡ್ತಾ ಊರೂರು ಸುತ್ತಿರೋದನ್ನ ಎಲ್ಲಾದ್ರೂ ಕೇಳಿದ್ರ ಹೀಗೊಂದು ತಂಡ ಪರ್ಯಟನೆಗೆ ಹೊರಟಿದೆ ಅದು ಕೂಡ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಅಂತಂದ್ರೆ ನೀವು ನಂಬಲೇಬೇಕು ಬಡ ಜನರ ಮಹಿಳೆಯರ ಸಬಲೀಕರಣಕ್ಕಾಗಿ ಸರ್ಕಾರದ ಯೋಜನೆಗಳನ್ನು ತಲುಪುವುದಕ್ಕಾಗಿ ತಂಡವೊಂದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸ್ಕೇಟಿಂಗ್ ಜಾಥಾ ಹೊರಟಿದೆ ಅತುಲ್ಯ ಭಾರತ ಅನ್ನು ಇಪ್ಪತ್ತು ಮಂದಿಯ ತಂಡವು ಕಾಶ್ಮೀರದಿಂದ ಹೊರಟು ಕನ್ಯಾಕುಮಾರಿ ತಲುಪುವ ಗುರಿ ಹೊಂದಿದೆ ಈ ತಂಡ ಈಗಾಗಲೇ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ಗೋವಾ ರಾಜ್ಯಗಳನ್ನ ದಾಟಿ ಕರ್ನಾಟಕ ತಲುಪಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ರೋಲರ್ ಸ್ಕೇಟಿಂಗ್ ನಲ್ಲಿ ಅತುಲ್ಯ ಭಾರತ ರೋಲರ್ ಸ್ಕೇಟಿಂಗ್ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಭಿಯಾನದ ಅವರು ನಿನ್ನೆ ನಮ್ಮ ಕರ್ನಾಟಕವನ್ನು ಗೋವಾ ಬಾರ್ಡರಿಂದ ಮಾಚೋಳಿಯಲ್ಲಿ ಎಂಟ್ರಾಗಿದ್ದಾರೆ ಅವರು ಒಂಬತ್ತು ರಾಜ್ಯಗಳನ್ನು ದಾಟಿ ಕರ್ನಾಟಕಕ್ಕೆ ಬಂದಿದ್ದಾರೆ ಹತ್ತು ಮಹಿಳೆಯರು ಹತ್ತು ಪುರುಷರನ್ನೊಳಗೊಂಡ ತಂಡ ಈಗಾಗಲೇ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ಗೋವಾ ಮೂಲಕ ಮೂರು ಸಾವಿರದ ಏಳ್ನೂರು ಕಿಲೋಮೀಟರ್ ಕ್ರಮಿಸಿ ಕರ್ನಾಟಕದ ಕಾರವಾರ ತಲುಪಿದೆ ಪ್ರಯಾಣದಲ್ಲಿ ಸಿಗೋ ಹಳ್ಳಿಗಳಲ್ಲಿ ರಕ್ತಹೀನತೆ ಅಪೌಷ್ಟಿಕತೆ ಮಹಿಳಾ ಶಿಕ್ಷಣ ಸೇರಿದಂತೆ ಹತ್ತು ಹಲವು ವಿಷಯಗಳ ಕುರಿತು ಜಾಗೃತಿಯನ್ನು ಮೂಡಿಸುತ್ತಿದೆ ಅಂದಹಾಗೆ ಈ ಸ್ಕೇಟಿಂಗ್ ಯಾತ್ರೆ ಮೂವತ್ತು ರಾಜ್ಯಗಳ ನೂರು ನಗರಗಳಲ್ಲಿ ಹಾದು ಹೋಗಲಿದೆ ದಾರಿಯುದ್ದಕ್ಕೂ ಜಾಗೃತಿಗಾಗಿ ಕರ ಪತ್ರಗಳನ್ನು ಹಂಚಲಾಗುತ್ತಿದೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಸ್ಕೇಟಿಂಗ್ ಮೂಲಕವೇ ತೆರಳುವ ತಂಡ ಸಂಜೆ ಒಂದೆಡೆ ತಂಗಿ ಬೆಳಗ್ಗೆ ಪುನಃ ಯಾತ್ರೆ ಮುಂದುವರೆಸುತ್ತೆ ಧಾರ್ಮಿಕ ಐತಿಹಾಸಿಕ ಪರಂಪರೆಯ ಪ್ರವಾಸಿ ಸ್ಥಳಗಳನ್ನ ಭೇಟಿ ನೀಡಿ ಪರಿಸರ ಜಾಗೃತಿ ಅಂಗವಾಗಿ ಒಂದು ಲಕ್ಷ ಗಿಡಗಳನ್ನ ನೆಡುತ್ತಿದೆ ಒಟ್ನಲ್ಲಿ ಸುದುದ್ದೇಶದಿಂದ ದೇಶ ಪರ್ಯಟನೆಗೆ ಹೊರಟಿರೋ ಈ ಸ್ಕೇಟಿಂಗ್ ತಂಡ ಪ್ರಶಂಸೆಗೆ ಪಾತ್ರವಾಗಿದೆ ಹಲವು ಸಂಘಟನೆಗಳು ಈ ತಂಡಕ್ಕೆ ಬೆಂಬಲ ನೀಡಿವೆ ఇవర ఈ జాగృతి జాతూ యశస్వీ అగలి అంత హారైసోణల్వా